ಅತ್ಯಂತ ವಿದ್ಯಾವಂತರಿದ್ದಾರೆ, ಅವ್ರನ್ನೆಲ್ಲ ತಯಾರು ಮಾಡ್ಬೇಕು ನಾವು. ಈಗೇನೆ ಈ ಮಕ್ಕಳಿಗೆ ವಿಷ ಬೀಜ ಬಿತ್ತುಬಿಟ್ಟು ಜಾತಿ ಧರ್ಮ ಇವೆಲ್ಲ ಯಾಕೆ ಬೇಕು ನಮ್ಮ ಮಕ್ಕಳಿಗೆ? ಸಿ ತಂದೆ ತಾಯಿಂದ ನಾನು ಹೇಳ್ತಾ ಇದ್ದೀನಿ, ನೆನ್ನೆ ಏನು ನಾನು ಮಾತಾಡಿದ್ದೀನಿ ತಿರ್ಗಾ ರಿಪ್ಲೈ ಮಾಡಿ, ರಿಪೆಂಡ್ ಮಾಡ್ಕೊಳ್ತಾರೆ ಮುಂದಕ್ಕೆ. ರಾಜಕಾರಣ ನಾನು ನೋಡಿ, ನಾನು ಒಬ್ಬ ಪಕ್ಷದ ಅಧ್ಯಕ್ಷ, ನನ್ನ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ ಅವರು? ಪಿತೂರಿ ನಂದಲ್ಲ, ಪಿತೂರಿ ಪಿತೂರಿ ಶುರುವಾಗಿದ್ದು ಎಲ್ಲಿಂದ ಯಾರಿಂದ ಪಿತೂರಿ ಮಾಡ್ತಾ ಇರೋದು? ಮಂಡ್ಯದಲ್ಲಿ ಯಾರು ಪಿತೂರಿ ಮಾಡಿಸ್ತಾ ಇದ್ದಾರೆ? ಶಿವಮೊಗ್ಗದಲ್ಲಿ ಯಾರು ಪಿತೂರಿ ಮಾಡಿಸ್ತಾ ಇದ್ದಾರೆ? ಬೇರೆ ಬೇರೆ ಕಡೆ ಯಾರು ಪಿತೂರಿ ಮಾಡಿಸ್ತಾ ಇದ್ದಾರೆ? ಏನೆಲ್ಲ ಪೇಟೆಗಳೆಲ್ಲ ಬಂದ್ಬಿಟ್ಟಿದ್ವಾ? ಹುಡುಗರಿಗೆಲ್ಲ ಕಾಸು ಕೊಟ್ಬಿಟ್ಟು ಅವ್ರ ಮನೆಯಿಂದ ಕೊಟ್ಕೊಳಿಸ್ಬಿಟ್ಟಿದ್ರ ಪೇಟೆಗಳೆಲ್ಲ? ನಿನ್ನೆ ನಿಮ್ಮ ಟಿ ವಿ ಅವರೇನೇ ಅದನ್ನು ಹೋಗಿ ಹಿಡಿಯಕ್ಕೆ ಹೋದ ತಕ್ಷಣ ಹೆಂಗೆ ಮುಚ್ಚಿಸ್ತಾ ಇದ್ರು ಅದನ್ನು? ಎಲ್ಲ ಎಲ್ಲ ಪೇಟೆಗಳೆಲ್ಲ ಎಲ್ಲಿ ಬಂದ್ಬಿಟ್ಟು ರಾತ್ರಿ ರಾತ್ರಿ 50 ಲಕ್ಷ ಶಾಲುಗಳನ್ನು ಸೂರತ್ತಲ್ಲಿ ಆರ್ಡರ್ ಮಾಡಿದ್ದಾರೆ. ಏನು ನನಗೆ ಗೊತ್ತಿಲ್ವಾ? ನಮಗೂ ಜನ ಇದ್ದಾರೆ, ಲಿಂಕ್ ಇದೆ, ಏನೇನಿದೆ, ಯಾರು ಟ್ರಾನ್ಸ್ಪೋರ್ಟರು, ಯಾರು ಆರ್ಡರ್ ಮಾಡಿದ್ದಾರೆ ಎಲ್ಲ ಕೂಡ ನಮಗೂ ಗೊತ್ತಿದೆ ನಮಗೆ. ಸರ್, ಈಗ ಪ್ರಿಯಾಂಕಾ ಗಾಂಧಿಯವರು ಹೇಳಿದ್ದಾರೆ ಅವರ ಬಟ್ಟೆ ಅವ್ರ ಇಷ್ಟ, ಹಿಜಾಬ್ ಹಾಕ್ತಾರೋ ಬಿಕಿನಿ ಹಾಕ್ತಾರೋ ಅವ್ರಿಗೆ ಬಿಟ್ಟಂಥದ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್. ದಟ್ ಈಸ್ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಹಕ್ಕು ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ರೇಣುಕಾಚಾರ್ಯ ಅವರು ವಿವಾದಾತ್ಮಕವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರ್. ಮಹಿಳೆಯರ ಬಟ್ಟೆಯನ್ನು ನೋಡಿ ಪುರುಷರು ಉದ್ವೇಗಕ್ಕೆ ಒಳಗಾಗ್ತಾರೆ, ಇದು ಒಳ್ಳೆಯದಲ್ಲ. ಅತ್ಯಾಚಾರ ಹೆಚ್ಚಾಗಲು ಮಹಿಳೆಯರು ಧರಿಸುವ ಬಟ್ಟೆಯನ್ನು ನೋಡಿ ಪುರುಷರು ಉದ್ರೇಕಕ್ಕೆ ಒಳಗಾದ ಕಾರಣ ಆಗುತ್ತೆ. ಮಹಿಳೆಯರ ಬಟ್ಟೆಯಿಂದ ಅತ್ಯಾಚಾರಕ್ಕೆ ಪ್ರಚೋದನೆ ಸಿಗುತ್ತೆ ಅನ್ನುವ ಮಾತು ಹೇಳಿದ್ರು. ನಾನು ಮುತ್ತುರಾಜಿನ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಮುತ್ತುರಾಜ ರಾಜ ರಾಜಕುಮಾರ್, ಮುತ್ತುರಾಜಿ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ. ಅಂದ್ರೆ ನೀವು ರೇಣುಕಾಚಾರ್ಯ ಅವರನ್ನ ಮುತ್ತುರಾಜ ಅಂತ ಕರಿತೀರಾಗಾರೆ? ಅಲ್ಲ, ರಾಜಕುಮಾರ್ ಅಂದ್ರೆ ಈಗ ಬಿಜೆಪಿ ರಾಜಕುಮಾರ್, ಈ ನಮ್ಮನೆ ಪಕ್ಕದ ರಾಜಕುಮಾರ್ ಅಲ್ಲ, ಬಿಜೆಪಿ ರಾಜಕುಮಾರ್. ಅಂತರ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ, ಸೈದ್ಧಾಂತಿಕವಾಗಿ ಎಲ್ಲವರ ಕಡೆ ದೂರ ನಿಲ್ಲುವಂತ ಪ್ರಯತ್ನ. ನೋಡಪ್ಪ, ನಮ್ಮ ನಿಲುವು ರಾಷ್ಟ್ರಧ್ವಜ ನಮ್ಮ ಧರ್ಮ, ಸಂವಿಧಾನ ನಮ್ಮ ಭಗವದ್ಗೀತೆ, ನಮ್ಮ ಕುರಾನ್ ನಮ್ಮ ಬೈಬಲ್, ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ನಾವೇನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ, ನಾವೆಲ್ಲ ಶಾಸಕರಾಗಿ ಅಧಿಕಾರದಲ್ಲಿದ್ದವರು, ಚುನಾವಣೆ ನಿಂತ್ಕೋಬೇಕು, ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸೊ ನಮಗೆ ಎಲ್ಲ ಧರ್ಮಕ್ಕೂ ಕೂಡ ಅವ್ರವ್ರಿಗೆ ಗೌರವ ಕೊಡಬೇಕು. ಹಿಂದೂ, ನಾನು ಹಿಂದೂ. ಸರ್, ಮೊದಲನೇ ವಿಚಾರ, ತಾವು ನಿನ್ನೆ ಹೇಳಿದ್ದು ರಾಷ್ಟ್ರಧ್ವಜವನ್ನು ಇಳಿಸಿ ಭಗವದ್ಧ್ವಜವನ್ನು ಹಾರಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಬಿಜೆಪಿ ನಾಯಕರುಗಳು ತಮ್ಮ ವಿರುದ್ಧ ಹರಿಯಾಯ್ತಾ ಇದ್ದಾರೆ, ಅಲ್ಲಿ ರಾಷ್ಟ್ರಧ್ವಜ ಇರಲಿಲ್ಲ, ಸುಮ್ಮನೆ ದಿಕ್ತಪ್ಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರಧ್ವಜ ನಿಂತ್ಕೋಬೇಕಾದ್ರೆ ರಾಷ್ಟ್ರಧ್ವಜದ ಕಂಬ, ಅದಕ್ಕೊಂದು ಆಕ್ಟ್ ಇದೆ, ಒಂದು ಕಾನೂನು ಇದೆ. ರಾಷ್ಟ್ರದ ಧ್ವಜದ ಕಂಬದ ಮೇಲೆ ಎಲ್ಲ ಧ್ವಜನೂ ಹಾರಿಸೋಕ್ಕಾಗಲ್ಲ, ಒಂದು ಸರ್ಕಾರದ ಒಂದು ಪ್ರಾಪರ್ಟಿ. ಈಗ ನಾನು ನಿಂತ್ಕೋಬೇಕಾದ್ರೆ, ಈಗ ನಾನು ತಲೆ ಕಾಣಬೇಕಾದ್ರೆ ಫಸ್ಟು ನನ್ನ ಕೈ ಕಾಲೆಲ್ಲ ಇರಬೇಕಲ್ಲ, ಕಾದು ಎಲ್ಲ ಎಲ್ಲ ಇರಬೇಕಲ್ಲ. ಸಿ, ಕಂಬ ಬೇರೆ, ಧ್ವಜ ಬೇರೆನಾ? ದಟ್ ಈಸ್ ಎ ಒಂದು ಪಿಲ್ಲರ್, ಹಾಂ, ಪರ್ಪಸ್ಗಿರೋದು. ಎಲ್ಲ ಧ್ವಜಗಳನ್ನೂ ಎಲ್ಲ ಜಾಗದಲ್ಲೂ ಆರಿಸೋಕ್ಕಾಗಲ್ಲ. ಆಮೇಲೆ ಜೊತೆಗೆ ಏನು ನಾನು ಮಾತಾಡಿದ್ದೀನಿ, ನೀವು ಆ ಟೈಮ್ನಲ್ಲಿ ಎಲ್ಲ ಚಾನಲ್ಸಲ್ಲೂ ತೆಗೆದು ನೋಡಿ. ನೀವು ನಾನು ಇಲ್ಲಿ ಬಂದು ಮಾತಾಡಬೇಕಾದ್ರೆ ಎಲ್ಲ ಚಾನಲಲ್ಲೂ ಏನು ಪ್ಲೇ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿಬಿಟ್ಟು ಮಾಡಿದ್ದೀನಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಪ್ರಶ್ನೆ ಬರ್ತದೆ ಅಂತ ಗೊತ್ತು, ನೆನ್ನೆ ಅನೇಕ ಟಿ ವಿಗಳಲ್ಲಿ ಕೇಳಿದ್ರು. ನನ್ನ ಹತ್ರ ಇದೆ ಎಲ್ಲ ಚಾನಲ್, ನೀವೇ ನಿಮ್ಮಂಥ ಚಾನಲ್ಗಳು ಪ್ರಿಂಟ್ ಮೀಡಿಯಲ್ಲೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಕೂಡ ಪ್ಲೇ ಮಾಡಿದ್ದಾರೆ. ಈ ಥರ ಅವಮಾನ ಆಗಿದೆ. ನಿಮ್ಮನ್ನ ನೀವೇನೋ ಈಗ ಏನೋ ಒಂದು ಹೇಳ್ತೀರಿ, ಯಾರೋ ಒಬ್ಬ ಮಂತ್ರಿ ಹಿಂಗಂದ ಅಂತ ಹೇಳ್ತೀರಿ, ಅದರ ಮೇಲೆ ನಾನು ಬೆಳಗ್ಗೆ ಏನಂದ ಅಂತ ಅಂದ್ಬಿಟ್ಟು ನಾನು ಟಿ ವಿ ಹಾಕ್ಕೊಳಕ್ಕಾಗ್ತದೆ? ಆ ತಕ್ಷಣ ನಾವು ನೀವು ಹೇಳಿದ್ರಿ ಅಂತ ನಾವು ಮಾತಾಡ್ತೀವಿ. ನಿಮ್ಮೇಲೆ ನಮ್ಗೆ ನಂಬಿಕೆ ಇರ್ತದೆ. ಹಂಗೆ ನೀವೇನು ಪ್ರಿಂಟ್ ಮೀಡಿಯಲ್ಲಿ ಹಾಕಿದ್ದೀರಿ ಅದರ ಮೇಲೆ ನಾನು ರಿಯಾಕ್ಟ್ ಮಾಡಿದ್ದೀನಿ. ಈಗ ರಾಷ್ಟ್ರದ ಧ್ವಜ ಆರಿಸೋ ಕಂಬದ ಮೇಲೆ ಈ ಧ್ವಜ ಆರಿಸಿದ್ದು ಸರಿನಾ ಇಲ್ಲ, ಅದು ಸರ್ಕಾರಿ ಸಂಸ್ಥೆಯಲ್ಲಿ ಸರ್ಕಾರ ಇದರಲ್ಲಿ ಏನು ಮಾಡಿದೆ? ಅಶೋಕ್ ತಪ್ಪು ಅಂತ ಒಪ್ಪಿಕೊಂಡ್ರೆ ದೊಡ್ಡತನ, ಬಟ್ ಅಶೋಕ್ ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ಇಡೀ ಚಿತ್ರದ ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವೊಬ್ಬ ಮಂತ್ರಿ ಮಗ ಎಲ್ಲರಿಗೂ ಕೂಡ ಕೆಸಿ ಶಾಲನ್ನ ತರ್ಸಿಸ್ಬಿಟ್ಟು ಮೂಟ್ಗಟ್ಟಲೆ ಹಂಚುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ.
ಟರ್ಬನ್ಗಳನ್ನ ಹಂಚುವಂಥ ಕೆಲಸ ಮಾಡ್ತಾರೆ. ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಈ ಕೆಲಸ ಮಾಡಿದ್ದಾರೆ. ಮಕ್ಕಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಅವ್ರಿಗೆ ಎಜುಕೇಷನ್ನು ವಿದ್ಯಾಸಂಸ್ಥೆ ಎಲ್ಲ ಹಾಳಾಗೋಗಿದೆ. ಮಕ್ಕಳಿಗೆ ಇದ್ದೀನಿ ಯಾಕೆ ಇವೆಲ್ಲ ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ? ರಾಜಕಾರಣ ಮಾಡೋಣ, ಎಲೆಕ್ಷನ್ ಬರ್ತದೆ, ರಾಜಕಾರಣ ಮಾಡೋಣ. ವೈ ಆರ್ ಯು ಅನ್ನೆಸೆಸರಿ ಕ್ರಿಯೇಟಿಂಗ್ ಪ್ರಾಬ್ಲಮ್. ನಾನು ನಿನ್ನೆ ಹೇಳಿದ್ದೀನಲ್ಲ, ಈ ರಾಜ್ಯದಲ್ಲಿ ಎಂತೆಂಥ ವಿಜ್ಞಾನಿಗಳಿದ್ದಾರೆ, ಎಂತೆಂಥ ವಿದ್ಯಾವಂತರಿದ್ದಾರೆ, ಅವ್ರನ್ನೆಲ್ಲ ತಯಾರು ಮಾಡ್ಬೇಕು ನಾವು. ಈಗೇನೆ ಈ ಮಕ್ಕಳಿಗೆ ವಿಷ ಬೀಜ ಬಿತ್ತುಬಿಟ್ಟು ಜಾತಿ ಧರ್ಮ ಇವೆಲ್ಲ ಯಾಕೆ ಬೇಕು ನಮ್ಮ ಮಕ್ಕಳಿಗೆ? ಸಿ ತಂದೆ ತಾಯಿಂದೇ ನಾನು ಹೇಳ್ತಾ ಇದ್ದೀನಿ, ನಿನ್ನೆ ಏನು ನಾನು ಮಾತಾಡಿದ್ದೀನಿ ತಿರ್ಗ ರಿಪ್ಲೈ ಮಾಡಿ, ರಿಪೆಂಡ್ ಮಾಡ್ಕೊಳ್ತಾರೆ ಮುಂದಕ್ಕೆ. ರಾಜಕಾರಣ ನಾನು ನೋಡಿ ನಾನು ಒಪ್ಪ ಹೇಳ್ತಿರ್ಬೋದಂತ. ನಾವೇನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ, ನಾವೆಲ್ಲ ಶಾಸಕರಾಗಿ ಅಧಿಕಾರದಲ್ಲಿದ್ದವರು ಚುನಾವಣೆ ನಿಂತ್ಕೋಬೇಕು, ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸೊ ನಮಗೆ ಎಲ್ಲ ಧರ್ಮಕ್ಕೂ ಕೂಡ ಅವ್ರವ್ರಿಗೆ ಗೌರವ ಕೊಡಬೇಕು. ಹಿಂದೂ ನಾನು, ಹಿಂದೂ ನಾನು ಅರ್ಜಿ ಹಾಕೊಂಡ್ಬಿಟ್ಟಿದ್ದೀನಾ, ನನ್ನ ಧರ್ಮಕ್ಕೆ ನಾನು ಗೌರವ ಕೊಡಲೇಬೇಕು, ಅವ್ರ ಧರ್ಮಕ್ಕೆ ಅವ್ರಿಗೆ ಕೊಡಲೇಬೇಕು. ಸೊ ನಮ್ದೇನು ತಕರಾರು ಏನಿಲ್ಲ. ಈಗ ನಾನು ಹಣೆಯಲ್ಲಿ ನಾನು ಬೆಳಗ್ಗೆ ಇದ್ದರೆ ಬಟ್ಟೆ ಇಟ್ಕೊಂಡು ಈಗೀಗ ಬೂದಿ ಹೊಂಟೆ ಇಟ್ಕೊಂಡು ಇದನ್ನ ಇಟ್ಕೊಂಡು ಬಿಡ್ತೀನಿ. ನಾನು ನಮಸ್ಕಾರ ಹಾಕಿ ಹೊರಡ್ತೀನಪ್ಪ. ನಾನು ಕುಂಕುಮ ಇಟ್ಕೊತೀನಿ, ನಾನು ಗಂಧ ಇಟ್ಕೊತೀನಿ, ನಾನು ವಿಭೂತಿ ಇಟ್ಕೊತೀನಿ. ಕೆಲವರು ವಿಭೂತಿ ಇಟ್ಕೊಂಡು ಬರಬೇಡ, ಕುಂಕುಮ ಇಟ್ಕೊಂಡು ಬರಬೇಡ, ನೀನು ಓಲೆ ಹಾಕ್ಬೇಡ, ನೀನು ಮುಗ್ಬಟ್ಟು ಹಾಕ್ಬೇಡ ಅಂತಂದ್ರೆ ಹೆಂಗಾಯ್ತು? ಪರವಾಗಿ ಪಾಕಿಸ್ತಾನ ಟ್ವೀಟ್ ಮಾಡಿದೆ ಅಣ್ಣಪ್ಪ, ಅವೆಲ್ಲ ದೊಡ್ಡ ದೊಡ್ಡವರಿದ್ದಾರೆ, ಅದು ಉತ್ತರ ಕೊಡ್ತಾರೆ. ನಡೀರಿ ಸರ್ ಮಂಡ್ಯದಲ್ಲಿ.